ಅನೇಕವಾಗಿರ್ತಕ್ಕಂತಹ ಗ್ರಂಥಗಳ ಮೂಲಕ ವಾಸ್ತವದಲ್ಲಿ ಇಡೀ ಒಂದು ಮಾಧ್ವ ವಾದಿರಾಜ ತೀರ್ಥರು ಈ ಸ್ತೋತ್ರಾತ್ಮಕವಾಗಿರ್ತಕ್ಕಂತಹ ಕೃತಿಗಳನ್ನು ಸೇರಿಸಿದರೆ ನೂರು ಮೂವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿರತಕ್ಕಂತಹ ಏಕೈಕ ವಿದ್ವನ್ಮಣಿಗಳು ಅಂತಹ ವಾದಿರಾಜ ಗುರು ಸಾರ್ವಭೌಮರು ಮಹಾಭಾರತದ ಬಗ್ಗೆ ಅತ್ಯದ್ಭುತವಾಗಿರತಕ್ಕಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಾಸ್ತವದಲ್ಲಿ ಚಿಂತನೆ ಮಾಡಬೇಕು ಅಂದರೆ ಮಹಾಭಾರತದ ನಿಜವಾದ ಅರ್ಥ ನಮಗೆ ಆಗಬೇಕು ಅಂತಂದ್ರೆ ಅದಕ್ಕೆ ಆಚಾರ್ಯ ಮಧ್ವರು ಮತ್ತು ವಾದಿರಾಜರು ಇರದೇ ಹೋಗಿದ್ರೆ ಮಹಾಭಾರತದ ನಿಜವಾದ ಅರ್ಥ ಅಂತಕ್ಕಂಥದ್ದು ಆಸ್ತಿಗ ಸಮಾಜಕ್ಕೆ ಇವತ್ತು ಆಗ್ತಿರಲಿಲ್ಲ ಈ ನಿಟ್ಟಿನಲ್ಲಿ ಆ ಮಹಾಭಾರತದಲ್ಲಿ ರಾಮಾಯಣವೂ ಅಡಕವಾಗಿದೆ